ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಕ್ಷತ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಊರಿಗೆ ಹೋಗಿ ಬಂದಿದ್ದು ಮಾರನೇ ದಿನ ಪಾತ್ರೆ ಎಲ್ಲ ಹಂಗೆ ಬಿಟ್ಟೋಗಿದೆ ನೋಡಿ ಎಲ್ಲ ಹಂಗೆ ಇದೆ ಲಗೇಜ್ ಕೂಡ ಅನ್ಪ್ಯಾಕ್ ಮಾಡಬೇಕು ಅಷ್ಟೊತ್ತಿಗೆ ನನ್ನ ಮಗಳಿಗೆ ತಿಂಡಿ ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೆ ಫಸ್ಟ್ ಅವಳಿಗೆ ಮಾಡಿಬಿಡ್ತೀನಿ ನಾನು ತಿಂಡಿ ಆಮೇಲೆ ಬೇರೆಯವ್ರಿಗೆ ಮಾಡ್ತೀನಿ ಇಲ್ಲ ಒಟ್ಟಿಗೆ ಮಾಡಿದ್ರೆ ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ತಿನ್ನಿಸ್ತೀನಿ ಬಟ್ ಸ್ವಲ್ಪ ಇದ್ದಿದ್ದು ಲೇಟ್ ಆಗಿದ್ರಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವಳಿಗೆ ಕಾರಲ್ಲಿ ಒಂದಷ್ಟು ಐಟಮ್ ತೊಗೊಂಡೋಗಿದ್ವಿ ತಿನ್ನೋಣ ಅಂತ ಟ್ರಿಪ್ಪಿಗೆ ಹೋದಾಗ ಒಂದು ಯಾರೂ ಎತ್ಕೊಂಡಿಲ್ಲ ಯಾಕಂದರೆ ಅದು ಕರು ಸೆಕ್ಷನ್ ಆಗಿರೋದ್ರಿಂದ ಎಲ್ಲರಿಗೂ ವಾಮಿಟ್ ಯಾರೂ ಏನೂ ತಿಂದಿಲ್ಲ ಸೊ ತಗೊಂಡೋಗಿದ್ದೆಲ್ಲ ಹಾಗೆ ಇತ್ತು ಏನು ಅಂದರೆ ಏನೂ ಕೆಲಸ ಆಗಿಲ್ಲ ಇವತ್ತು ಇದೊಂದು ಚಿಕ್ಕ ಬ್ಲಾಗ್ ಅಷ್ಟೇ ನೋಡಿ ಲಗೇಜ್ ಎಲ್ಲ ಹಂಗೆ ಹೊರ್ಗಡೆ ಬಿದ್ದಿದೆ ಈಗ ಅನ್ಪ್ಯಾಕ್ ಮಾಡಬೇಕು ನನಗೆ ಹೋಗಿ ತೊಗೊಂಡೋಗಿದ್ದೆಲ್ಲ ಅನ್ಪ್ಯಾಕ್ ಮಾಡಿ ನೀಟಾಗಿ ಎಲ್ಲ ಹೋಗ್ಯಕ್ಕೆ ಹಾಕ್ಬಿಡ್ಬೇಕು ಆವಾಗಲೇ ಸಮಾಧಾನ ನನಗೆ ಎಲ್ಲ ಅವಾಗವಾಗ ಅದು ಬಿಡಬೇಕು ಸೊ ಯಾ ಇದು ನೋಡಿ ನನ್ನ ಮಗಳದ್ದು ಔಷಧಿ ಇಟ್ಕೊಂಡು ಹೋಗಿದ್ದೆ ಎಮರ್ಜೆನ್ಸಿಗೆ ಇರಲಿ ಅಂತ ಔಷಧಿ ಎಲ್ಲ ಲೀಕ್ ಆಗಿ ಫುಲ್ಲು ನನ್ನ ಟಾಪೆಲ್ಲ ಅಂಟು ಅಂಟಾಗೋಗಿದೆ ಸೊ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡೇ ಇರಲಿಲ್ಲ ನಾನು ಸೊ ಅದನ್ನು ಇದ್ದೀನಿ ಇದೊಂದು ಎಲ್ಲ ಒಗೆಯೋ ಬಟ್ಟೆಗಳು ಫುಲ್ ಎಲ್ಲ ಕ್ಲೀನ್ ಆಗಿಬಿಡಬೇಕು ನನಗೆ ಒಂದೇ ಸತಿ ಈ ಊರಿಗೆ ಹೋಗೋದು ಸಾಕು ಅನ್ಪ್ಯಾಕ್ ಮಾಡೋದು ಸಾಕು ಅಲ್ಲಿಂದ ಬಂದು ಹುಷಾರು ತಪ್ಪೋದು ಸಾಕು ಒಂಥರ ಎಲ್ಲರಿಗೂ ಕೆಮ್ಮು ಶೀತ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಎಲ್ಲರೂ ಒಂದು ಕಡೆಯಿಂದ ಹುಷಾರ್ ತಪ್ಪಿದ್ದಾರೆ ಜ್ವರ ಕೆಮ್ಮು ಶೀತ ಅಲ್ಲಿ ನೀರು ಬೇರೆ ಚೇಂಜ್ ಆಗಿದ್ದರಿಂದ ನಮಗೆ ಒಂಥರ ಹಿಂಸೆ ಆಗೋಯ್ತು ರಾತ್ರಿ ಬೇರೆ ನೈಟು ಬರ್ತಾ ನಮಗೂ ಊಟನೇ ಸಿಗಲಿಲ್ಲ ತುಂಬ ಲೇಟ್ ಆಗಿಬಿಟ್ಟಿತ್ತು ಊಟ ಮಾಡೋದು ಹಂಗಾಗಿ ಲೇಟಾಗಿ ಎಲ್ಲ ಎಡ್ವರ್ಟ್ ಆಯಿತು ಇದು ಹೇರ್ ಕೇರ್ ಹೊಸ ಹೇರ್ ಕೇರ್ ರೇಂಜ್ ಇವ್ರದ್ದು ಎಂಟಿ ನಾನು ಎಂಟಿ ಸವ್ರದು ಕ್ರೀಮ್ನ ಯೂಸ್ ಮಾಡಿದ್ದೀನಿ ನೈಟ್ ಕ್ರೀಮ್ ಡೇ ಕ್ರೀಮ್ ಮತ್ತು ಕ್ಲೇ ಮಾಸ್ಕ್ ಅವ್ರದ್ದೇ ಹೊಸದಾಗಿ ಆಯಿಲ್ ಬಿಟ್ಟಿದ್ರು ರಿವ್ಯೂ ನೋಡಿ ತರಿಸ್ದೆ ನಾನು ಎನ್ ಟಿ ಸವ್ರದು ಅವ್ರದ್ದೇ ಮಿರಾಕಿ ಇತ್ತು ಬಟ್ ಇವಾಗೇನೋ ಬ್ರ್ಯಾಂಡ್ ಬೇರೆ ಮಾಡಿದ್ದಾರೆ ಸೊ ನನಗೆ ನಂಬಿಕೆ ಇದೆ ಚೆನ್ನಾಗಿರತ್ತೆ ಅಂತ ಅದರಲ್ಲೂ ಕಲೋಂಜಿ ಸೀಡ್ಸಿಂದು ಮತ್ತು ಸಿಲಿಕ್ ಕಾಪರ್ ಅಂತ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ರಿವ್ಯೂ ಕೂಡ ನೋಡಿದೆ ನಾನು ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ತರಿಸ್ದೆ ಯಾಕಂದರೆ ಕಲೋಂಜಿ ಸೀಡ್ಸು ಗೊತ್ತಿರೋ ಹಾಗೇ ಅದು ಸ್ಕ್ಯಾಲ್ಫನ ಕ್ಲೀನ್ ಮಾಡತ್ತೆ ಮತ್ತು ನ್ಯೂ ಹೇರ್ನ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡತ್ತೆ ಸೊ ಹಾಗಾಗಿ ನಾನು ತರಿಸ್ದೆ ಇದು ಸಿಲಿಕ್ ಕಾಪರ್ ಏನು ಅಂದರೆ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಬಟ್ ನಾನು ಏನು ರಿವ್ಯೂ ನೋಡಿದ್ದೀನಿ ಅದರಲ್ಲಿ ನೋಡಿದ್ದು ಹೇಳ್ತಾ ಇದ್ದೀನಿ ಡ್ರೈನೆಸ್ಸು ಮತ್ತು ಫ್ರಿಸಿನೆಸ್ನ ಹೋಗ್ಲಾಡ್ಸತ್ತೆ ಅಂತ ಕೊಟ್ಟಿದ್ದಾರೆ ನಂದು ಏನು ಹೆಡ್ವಾಶ್ ಆದಮೇಲೆ ತುಂಬ ಆಗುತ್ತೆ ಹೇರು ಒಂಥರ ಡ್ರೈ ಆಗುತ್ತೆ ಇದು ನಾನು ಕ್ರೀಮ್ ಓಪನ್ ಮಾಡ್ತಾಯಿದ್ದೀನಲ್ಲ ಅದು ಸಿ ವೀಡಿಂದು ತುಂಬ ಚೆನ್ನಾಗಿದೆ ನೈಟ್ ಕ್ರೀಮು ನಿಮಗೇನಾದರೂ ಪಿಂಪಲ್ ಮಾರ್ಕ್ಸ್ ಆ ಥರ ಏನಾದರೂ ಇದ್ದರೆ ನೀಟಾಗಿ ಹೋಗುತ್ತೆ ಅಂದರೆ ಯೂಸ್ ಮಾಡಬೇಕು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದರೂ ಯೂಸ್ ಮಾಡಬೇಕು ಯಾವುದೇ ಆಗಲಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ರಿಸಲ್ಟ್ ಬರೋದು ಸೊ ಅದನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಸಿ ವಿ ಡಿಂದಿದು ನೈಟ್ ಕ್ರೀಮು ನಿಮಗೆ ಇವ್ರದು ಇನ್ಸ್ಟಾ ಪೇಜ್ ಸಿಗತ್ತೆ ಎಂಟಿಸ್ ಸಪ್ಲಿಮೆಂಟ್ಸ್ ಪೇ ಮಾಡಿದ್ದೀನಿ ನೆನಪೇ ಇಲ್ಲ ನನಗೆ ಏನು ಬಂದಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬ ಬೇಗ ಕಳಿಸ್ಕೊಟ್ಟಿದ್ದಾರೆ ಎಂಟಿಸ್ ಅವರು ಆ್ಯಕ್ಚುಲಿ ಎಷ್ಟು ದಿವಸ ನಾನು ಮಿರಾಕಿ ಯೂಸ್ ಮಾಡ್ತಾ ಇದ್ದೆ ಚೆನ್ನಾಗಿದೆ ಮಿರಾಕಿನೂ ತುಂಬ ಚೆನ್ನಾಗಿದೆ ಬಟ್ ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಕಲೋಂಜಿ ಸೀಡ್ಸಿಂದು ಚೆನ್ನಾಗಿದೆ ಆಮೇಲೆ ಸ್ಲಿಕ್ ಕಾಪರ್ ಅಂತ ಅದು ಫ್ರಿಸಿನೆಸ್ ಮತ್ತು ಡ್ರೈನೆಸ್ ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಒಂದು ಟ್ರೈ ಮಾಡ್ತೀನಿ ಬಟ್ ಅದು ನೈಟ್ ಕ್ರೀಮ್ ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೈಟ್ ಕ್ರೀಮು ಆಯಿಲ್ ಮಾತ್ರ ನಾನು ಯೂಸ್ ಮಾಡಿ ಹೇಳ್ತೀನಿ ಬಾಟಲು ಗ್ಲಾಸಿಂದ ಕೊಟ್ಟಿದ್ದಾರೆ ಹುಷಾರಾಗಿಟ್ಕೋಬೇಕು ಎರಡೂ ಕೂಡ ಗ್ಲಾಸ್ ಬಾಟಲ್ಲೇ ಅದು ಒಂದು ಕಲೋಜಿ ಸೀಟ್ಸ್ ಇನ್ನೊಂದು ಸಿಲಿಕಾಪರ್ ಅಂತ ಇದು ನೋಡಿ ನಮ್ಮದು ಸ್ನ್ಯಾಕ್ಸ್ ಬಾಕ್ಸ್ ಮನೇಲಿರೋದು ನಾನು ಮಕ್ಳಿಗೆ ಸ್ನ್ಯಾಕ್ಸ್ ಹಾಕೋಕ್ಕೆ ಅಂತ ತಂದಿಟ್ಟಿರ್ತ ನಾನು ಎಲ್ಲ ಪೇಪರು ತಿಂದು ತಿಂದು ಅದರಲ್ಲೇ ತುಂಬಿತ್ತ ನನ್ನ ಮಗ ಅದರಿಂದ ಹೊರಗಡೆ ತೆಗೆಯೋದೇ ಇಲ್ಲ ಅದು ಖಾಲಿ ಆಯ್ತಾ ಆ ಪೇಪರ್ ಅಲ್ಲೇ ಇರುತ್ತೆ ಈ ಥರ ನಾನು ಕ್ಲೀನ್ ಮಾಡಿಲ್ಲ ಅಂದರೆ ಅದು ಹಂಗೆ ಬಿದ್ದಿರುತ್ತದು ನಾನೇನು ಮಾಡಿದೆ ಅದು ಊರಿಗೆ ಅಂತ ತೊಗೊಂಡೋಗಿದ್ವಲ್ಲ ಸ್ನ್ಯಾಕ್ಸು ಅದನ್ನೆಲ್ಲ ಜೋಡಿಸ್ಬಿಟ್ಟೋಣ ಅಂತ ತೆಗೆದು ನೋಡಿದ್ರೆ ಬಾಕ್ಸ್ ಆ ಥರ ಗಲೀಜಾಗಿತ್ತು ಎರಡು ಬಾಕ್ಸ್ ಇದೆ ಸ್ನ್ಯಾಕ್ಸ್ ಬಾಕ್ಸ್ ಯಾಕಂದರೆ ಒಂದು ಬಿಸ್ಕೆಟ್ ಇಡೋಕ್ಕೆ ಒಂದು ಈ ಥರ ಏನಾದರೂ ಖಾರ ಅಂದರೆ ಖಾರದ ಐಟಮ್ ಕೋಡ್ಬಳೆ ಚಿಪ್ಸು ಆ ಥರ ಏನಾರು ಇಡೋಕ್ಕೆ ಅಂತ ತಂದಿದ್ದೆ ಅದನ್ನ ಪಾಪ್ಕಾರ್ನಿಂದೆಲ್ಲ ಇನ್ನೂ ಏನೂ ಖಾಲಿ ಮಾಡಿಲ್ಲ ಇದನ್ನು ನಾನು ತೊಗೊಂಬಂದೆ ಏನೋ ಹೇಳ್ತಾರಲ್ಲ ಇದಕ್ಕೆ ಮರೆತೋಗಿದ್ದೆ ನನಗೆ ಅದ್ರ ಮೇಲೆ ಅಂದರೆ ಅದು ಡಯಟಿಗೆಲ್ಲ ತುಂಬ ಒಳ್ಳೆಯದು ಅದ್ರ ಮೇಲೆ ಒಂಥರ ಈ ಮಸಾಲ ಪಾಪಡ್ ಥರ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತದು ಕಾಕ್ರಾ ನಾನು ತಂದಿದ್ದು ಮೇತಿ ಕಾಕ್ರ ನಾನು ಟೇಸ್ಟ್ ಮಾಡಿದ್ದೀನಿ ಒಂದ್ಸತಿ ಅದಕ್ಕೆ ಸಿಕ್ತಲ್ಲ ಅಂತ ತೊಗೊಂಬಂದೆ ಒಂದು ದಿನಕ್ಕೂ ತಿಂದಿಲ್ಲ ಇನ್ನು ಟೇಸ್ಟ್ ಮಾಡಬೇಕು ಸೊ ಎಲ್ಲ ನೀಟಾಗಿ ಜೋಡಿಸಿ ಇದು ನಮ್ಮ ಮನೇಲಿ ಫೇವ್ರೇಟ್ ಸ್ವೀಟು ನಂದಿನಿಯವ್ರದ್ದು ಕೊಕೋನಟ್ ಬರ್ಫಿ ಅದಂತೂ ಇದ್ದೇ ಇರುತ್ತೆ ಇದು ಕೂಡ ಫೇವ್ರೇಟ್ ನಮ್ಮ ಮನೇಲಿ ಎಲ್ಲರಿಗೂ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಕ್ರಿಸ್ಮಸ್ ಇದ್ದಾಗ ಮಾಡ್ತಾರೆ ಅದೇನು ರೋಸ್ ಏನೋ ಅಂತಾರದಕ್ಕೆ ಸೊ ಅದನ್ನು ತಂದಿಟ್ಟಿದ್ದೆ ಈಗ ಎಣ್ಣೆ ತಿನ್ನೋಕ್ಕೋಗಲ್ಲ ಊರಿಗೆ ಹೋಗಿ ಬಂದಾಗಿಂದ ಫುಲ್ಲು ಕೆಮ್ಮಾಗಿಬಿಟ್ಟಿದೆ ಎಲ್ಲರಿಗೂ ಕೆಮ್ಮು ಶೀತ ಜ್ವರ ಆಗಿಬಿಟ್ಟಿದೆ ನೋಡೋದು ಒಂದೊಂದೇ ನಿಧಾನಕ್ಕೆ ಖಾಲಿ ಮಾಡೋದು ಆಮೇಲೆ ಇನ್ನೊಂದು ನಿಮಗೆ ಟಿಪ್ ಹೇಳ್ತೀನಿ ಇದು ಗೊತ್ತಿರ್ಬೋದು ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಕ್ಲಿಂಕ್ ಫಿಲಮ್ ಅಂತ ಸಿಗುತ್ತೆ ನಿಮಗೆ ಈ ಥರ ಪೇಪರ್ ಅಮೆಝಾನಲ್ಲೂ ಸಿಗುತ್ತೆ ನಿಮ್ಮದು ಊರಲ್ಲಿ ಲೋಕಲ್ ಸ್ಟೋರಲ್ಲೂ ಸಿಗ್ಬೋದು ಬಟ್ ನಾನು ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ಏನಾದರೂ ಫ್ರೂಟ್ಸು ತರಕಾರಿ ಆ ಥರ ಏನಾರು ಇದ್ದರೆ ಆ ಥರ ರ್ಯಾಪ್ ಮಾಡಿ ಇಟ್ಬಿಟ್ರೆ ನೀವು ಒಂದು ಚೂರು ಹಾಳಾಗಲ್ಲ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೀವು ಸಂಜೆ ಎಲ್ಲ ರಾ ಬೆಳಗ್ಗೆ ಹೆಚ್ಚಿದ್ದು ರಾತ್ರಿ ತಿಂದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ ಸೊ ಇದು ನಮ್ಮ ಮನೇಲಿ ಮಧ್ಯಾಹ್ನ ಅಡುಗೆ ಟೊಮೊಟೊ ಭಾತು ಇದ್ರ ರೆಸಿಪಿ ನಾನು ಹಾಕಿದ್ದೀನಿ ಒಂದು ವೀಡಿಯೋದಲ್ಲಿ ಮೊಟ್ಟೆ ಮಕ್ಕಳಿಗೆ ಕೊಟ್ಟರೆ ಒಳ್ಳೆದಲ್ವ ಹಂಗಾಗಿ ನನ್ನ ಮಗನಿಗೆ ಮಾಡಿಕೊಟ್ಟೆ ಇನ್ನು ಸಂಜೆ ಸ್ವಲ್ಪ ನ್ಯಾಪ್ ಮಾಡಿ ಮಲಗೆದ್ದು ಅಮ್ಮನ ಮನೆಗೆ ಹೊರಟಿ ಎರಡು ದಿನ ಆಗಿತ್ತು ನಾನು ಅಮ್ಮನ ಮನೆಗೆ ಹೋಗ್ದೆ ಯಾಕಂದರೆ ಊರಿಗೆ ಹೋಗಿದ್ದ ಕಾರಣ ಅಮ್ಮನ ಮನೆಗೆ ಹೋಗಿರಲಿಲ್ಲ ನಾನು ಹಂಗಾಗಿ ಹೋಗಿ ಮಾತಾಡ್ಸ್ಕೊಂಬರೋಣ ಅಮ್ಮಂಗೆ ಅಂತ ಹೊರಟು ಅಮ್ಮಂಗೂ ಏನೋ ಹುಷಾರಿಲ್ಲ ಅಂತ ಅಂತ ಇದ್ರು ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೊರಟು ಸಂಜೆ ಬಂದು ನನ್ನ ಮಗಳು ಎದ್ದಾದ ಮೇಲೆ ಒಂದು ಐದೂವರೆ ಇಲ್ಲ ಆರು ಗಂಟೆ ಅಷ್ಟೊತ್ತಿಗೆ ಅಮ್ಮನ ಮನೆಗೆ ಹೊರಡ್ತೀನಿ ನಾನು ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಪ್ಪನೂ ಇರ್ತಾರೆ ಅಪ್ಪನ ಜೊತೆ ಅಮ್ಮನ ಜೊತೆ ಮಾತಾಡಿಕೊಂಡು ನನ್ನ ತಂಗಿ ಇರಲ್ಲ ಹಂಗಾಗಿ ಅವರಿಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ ಅಂತ ಹೋಗ್ತೀನಿ ದಿನ ಸಂಜೆ ನನ್ನ ತಂಗಿ ಬೆಂಗಳೂರಲ್ಲಿ ಇರ್ತಾಳಲ್ವ ಹಾಗಾಗಿ ನಾನು ಹೋಗ್ತೀನಿ ದಿನ ಸಂಜೆ ಇಬ್ಬರೇ ಇರ್ತಾರಲ್ವ ಸ್ವಲ್ಪ ಬೇಜಾರಾಗುತ್ತೆ ಮಕ್ಕಳು ಹೋದರೆ ಆರಾಮಿರ್ತಾರೆ ಅಂತ ಅಲ್ಲಿ ಹೋದರೆ ನಾನು ಈ ಬೇಕ್ರಿಗೆ ನನ್ನ ಮಗಳಿಗೆ ಹೋಗಲೇಬೇಕು ಈ ಬೇಕ್ರಿಗೆ ಕರ್ಕೊಂಡೋಗಿ ಅಲ್ಲೊಂದು ಸ್ವೀಟ್ ಸಿಗುತ್ತೆ ಹಾರ್ಲಿಕ್ಸ್ ಬರ್ಫಿ ಅಂತ ಅದನ್ನು ನಾನು ಕೊಡಿಸ್ಲೇಬೇಕು ಅದನ್ನು ಕೊಡಿಸಿ ನನ್ನ ಮಗನಿಗೆ ಒಂದು ಆ್ಯಪಲ್ ಕೇಕ್ ಕೊಡಿಸ್ಲೇಬೇಕು ಅದು ಕಂಪಲ್ಸರಿ ಬಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ದಿನ ಕೊಡಿಸಲ್ಲ ಏನಾದರೂ ಒಂದು ರೀಸನ್ ಹೇಳಿ ಕರ್ಕೊಂಡೋಗ್ಬಿಡ್ತೀನಿ ಅದು ಬೇಡ ದೊಡ್ಡ ಏನೋ ಕೊಡ್ತಾರೆ ಬಾ ಅಂದರೆ ನಮ್ಮಮ್ಮ ನಮ್ಮ ಭಾಷೆ ಅಂದರೆ ನಮ್ಮ ಕಡೆ ಅಮ್ಮ ನಮ್ಮಂಗೆ ದೊಡ್ಡ ಅಂತ ಕರೀತಾರೆ ಸೊ ಏನಾದರೂ ಕೊಡ್ತಾರೆ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ಅಕ್ಕ ಅಲ್ಲಿಂದ ಬಂದು ಊರಿಗೆ ಹೋಗಿದ್ವಿ ಎರಡು ದಿನ ಆಗಿತ್ತು ಅಮ್ಮ ಮಾತಾಡ್ಸಿ ನಮ್ಮ ಅಪ್ಪ ಅಮ್ಮನ ನೋಡಿದೆ ಮಾಡ್ತಾರೆ ಇಬ್ಬರು ಅಂತ ಹ್ಞೂ ನೋಡಿ ಅಯ್ಯೋ ಯಾಕೆ ಇಷ್ಟೇ ಅಯ್ಯೋ ಅಮ್ಮ ಬಂದ ಕಡೆ ಅಲ್ಲಿಂದ ಹೊರಟಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಂದು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬಿಡ್ತೀನಿ ಅಂದರೆ ಈ ಹೂವು ತರಕಾರಿ ಅಥವಾ ರೇಷನ್ ಐಟಮ್ ಏನಾದರೂ ಇದ್ರೆ ನಾನು ಅಲ್ಲಿಂದನೇ ತಗೊಂಡು ಹಂಗೆ ಮನೆಗೆ ಹೋಗ್ಬಿಡ್ತೀನಿ ನನಗೆ ಚೌಕಿ ಹತ್ತಿರ ಆಗುತ್ತೆ ಪೊಲೀಸ್ ಚೌಕೀಲಿ ಅಲ್ಲಿ ಎಲ್ಲನೂ ಸಿಗುತ್ತೆ ಹೂ ಹೂವು ತರಕಾರಿ ಎಲ್ಲ ಸಿಗುತ್ತೆ ನಾನು ಹೂವು ತೊಗೊಂಡಾಯ್ತು ಈಗ ತರಕಾರಿ ತೊಗೊಂಡು ಹೊರಡ್ತೀನಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು